हेलो हाय वेलकम टू माय चैनल कर्नाटक राज्यपत्र नोड़ता सिलेबस फॉर कंप्यूटर लिटरेसी टेस्ट अंत है सो इल्ली कानता इदीवि मैक्सिमम मार्क्स 80 इदे टाइम 90 मिनट्स इदे सो इल्ली मल्लिदे नोड़ता इदीवि इंट्रोडक्शन टू कंप्यूटर अंत सिलेबस इल्ली नावु कानता इदेवे इदरल्ली ओट्टारेयागि 5 अंकगळु इल्ली इद्दिर्तवे 5 अंकगळिगे सिलेबस नोड़ता इदीवि नावु एनिदे अंतंद्रे वाट इस कंप्यूटर broad categories of computers language of computer basic applications of computer components of computer and cpu andre eno input and output devices computer memory concept hardware and software ide representation of data concepts of data data processing definition of data basic data types storage of data as files antide so erandane nodidaga introduction to windows and windows concepts antide so illi operating systems basic of windows ide ನಂತರ ದ ಯೂಸರ್ ಇಂಟರ್ಫೇಸ್ ಅಂತ ಇದೆ ನಂತರ ಅದರಲ್ಲಿ ಯೂಸಿಂಗ್ ಆಫ್ ಮೌಸ್ ಅಂಡ್ ಮೂವಿಂಗ್ ಐಕಾನ್ಸ್ ಅಂಡ್ ದ ಸ್ಕ್ರೀನ್ ಬೇಸಿಕ್ ಕಾನ್ಸೆಪ್ಟ್ ಇವೆಲ್ಲವೂ ಕೂಡ ಅಂದರೆ ಐಕಾನ್ ಅಂದ್ರೇನು ರೀಸೈಕಲ್ ಬಿನ್ ಉಪಯೋಗವೇನು ಸ್ಟೇಟಸ್ ಬಾರ್ ಅಂದ್ರೇನು ಸ್ಟಾರ್ಟ್ ಮೆನು ರನ್ನಿಂಗ್ ಅಂಡ್ ಅಪ್ಲಿಕೇಶನ್ಸ್ ವಿಂಡೋ ಎಕ್ಸ್ಪ್ಲೋರರ್ ವಿವಿಂಗ್ ಆಫ್ ಫೈಲ್ ಫೋಲ್ಡರ್ಸ್ ಕ್ರಿಯೇಟಿಂಗ್ ಅಂಡ್ ರೀನೇಮಿಂಗ್ ಫೈಲ್ಸ್ ಅಂಡ್ ಫೋಲ್ಡರ್ಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಡಿಫ್ರೆನ್ಸ್ ವಿಂಡೋಸ್ ಇದೆ विंडो सेटिंग कंट्रोल पैनल्स इदे वॉलपेपर एंड स्क्रीन सेवर सेटिंग द डेट एंड साउंड कॉन्सेप्ट ऑफ मेनू यूजिंग हेल्प इदे एडवांस विंडोज कूड इदे इदरल्ली अदरल्ली यूजिंग राइट बटन ऑफ द माउस इन केस मोडुत्तदे क्रिएटिंग शॉर्टकट्स इदे बेसिक ऑफ विंडो सेटअप इदे नोटपैड अंदरे एनु विंडोज एक्सेसरीज कट कॉपी एंड पेस्ट इदे नंतर इल्ली नोड्ता इदीवि एरडनेदागि 20 अंकगळन्नु निगदि माडलागिदे इदरल्ली 20 अंकगळन्नु ओट्टारेयागि वर्ड प्रोसेसिंग इन इंग्लिश एमएस वर्ड गे इल्ली निगदि माडलागिदे सो वर्ड प्रोसेसिंग बेसिक एन इंट्रोडक्शन टू एमएस वर्ड ओपनिंग एमएस वर्ड पैकेज द मेनू बार यूजिंग द हेल्प यूजिंग आइकॉन्स बिलो मेनू अंत ओपनिंग एंड क्लोजिंग डॉक्यूमेंट्स अंत नंतर मूविंग अराउंड इन ए डॉक्यूमेंट अदरली स्क्रॉलिंग डॉक्यूमेंट इदे लिंक पैराग्राफ इदे यूजिंग ए डॉक्यूमेंट हेल्प विजार्ड टेक्स्ट क्रिएशन एंड मैनिपुलेशन ಅದರಲ್ಲಿ ಟೆಕ್ಸ್ಟ್ ಸೆಲೆಕ್ಷನ್ ಯಾತ್ರ ಮಾಡಬೇಕು ಕಟ್ ಕಾಪಿ ಪೇಸ್ಟ್ ಫಾಂಟ್ ಸೆಲೆಕ್ಷನ್ ಬೋಲ್ಡ್ ಇಟ್ಯಾಲಿಕ್ ಅಂಡರ್ಲೈನ್ ಅಲೈನ್ಮೆಂಟ್ ಆಫ್ ಟೆಕ್ಸ್ಟ್ ಫಾರ್ಮೆಟಿಕ್ ಟೆಕ್ಸ್ಟ್ ಇದೆ ಅದರಲ್ಲಿ ಬುಲೆಟ್ಸ್ ಆಗಿರ್ಬೋದು ಪ್ಯಾರಾಗ್ರಾಫ್ ಆಗಿರ್ಬೋದು ಚೇಂಜಿಂಗ್ ಕೇಸ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಇದೆ ಅದರಲ್ಲಿ ಕಟ್ ಕಾಪಿ ಪೇಸ್ಟ್ ಇದೆ ಸೇವಿಂಗ್ ದ ಕ್ಲಿಪ್ ಬೋರ್ಡ್ಸ್ ಟೇಬಲ್ ಮ್ಯಾನಿಪುಲೇಷನ್ ಅದರಲ್ಲಿ ಕಾನ್ಸೆಪ್ಟ್ ಆಫ್ ಟೇಬಲ್ ಡ್ರಾ ಟೇಬಲ್ ಚೇಂಜಿಂಗ್ ಸೆಲ್ ವಿಡ್ತ್ ಆ್ಯಂಡ್ ಹೈಟ್ ಅಲೈನ್ಮೆಂಟ್ ಆಫ್ ಟೆಕ್ಸ್ಟ್ ಕಾಪಿಂಗ್ ಅ ಸೆಲ್ಫ್ ಡಿಲೀಟ್ ಇನ್ಸರ್ಟಿಂಗ್ ರೋ ಆಫ್ ಕಾಲಮ್ಸ್ ಅಂತಿದೆ ನಂತರ ಪ್ರಿಂಟ್ ಯಾತ್ರ ಮಾಡಬೇಕು ಪ್ರಿಂಟ್ ವಿವ್ ಯಾತ್ರ ಮಾಡಬೇಕು ಪ್ರಿಂಟ್ ಸೆಲೆಕ್ಷನ್ ಯಾತ್ರ ಮಾಡಬೇಕು ಮೇಲ್ ಮರ್ಜ್ ಇದೆ ನಂತರ ನೋಡ್ತಾ ಇದ್ದೀವಿ ಮತ್ತೆ ನಾಲ್ಕನೇ ಆಪ್ಷನ್ ಕಾಣ್ತಾ ಇದ್ದೀವಿ ಸ್ಪ್ರೆಡ್ ಶೀಟ್ ಈ ಸ್ಪ್ರೆಡ್ ಶೀಟ್ ಅಂದ್ರೆ ಒಂದೇ ಎಕ್ಸೆಲ್ ಅಂದ್ರೆ ಒಂದೇ ಆ ಎಕ್ಸೆಲ್ಗೆ ಒಟ್ಟಾರೆಯಾಗಿ ಇಲ್ಲಿ 20 ಅಂಕಗಳನ್ನು ಮತ್ತೆ ನಿಗದಿ ಮಾಡಲಾಗಿದೆ ಆ ಒಂದು ವಿಷಯ ತಿಳಿದುಕೊಳ್ಳುವ ಸೊ ಸ್ಪ್ರೆಡ್ ಶೀಟ್ ಎಂಎಸ್ ಎಕ್ಸೆಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 20 ಅದರಲ್ಲಿ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಎಂಎಸ್ ಎಕ್ಸೆಲ್ ಅಪ್ಲಿಕೇಶನ್ opening of ms excel the menu bar workbook sheets creation of cells and addressing cell inputting edit features manipulation of cells ide adralli enter text agirbodu number and dates agirbodu insertions of cells rows and columns ide adralli antara creation of tables cell height width copying and moving cells ide nantara mukhyavagi formula galu bahala mukhyavagide adralli aa formula dalli usage of basic formulas function ನಂತರ ಫೈನಾನ್ಸಿಯಲ್ ಸ್ಟ್ಯಾಟಿಸ್ಟಿಕಲ್ ಡೇಟ್ ಆ್ಯಂಡ್ ಟೈಮ್ ಮ್ಯಾಥ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಲಾಜಿಕಲ್ ಇದೆ ಅದರಲ್ಲಿ ಡಾಟಾ ಮ್ಯಾನಿಪುಲೇಷನ್ ಸಾರ್ಟಿಂಗ್ ಫಿಲ್ಟರ್ ಸಬ್ ಟೋಟಲ್ ವಿಂಡೋ ಫ್ರೀಸ್ ಪ್ಯಾನ್ಸ್ ನಂತರ ಸ್ಪ್ಲಿಟ್ ಹೈಡ್ ಚಾರ್ಟ್ಸ್ ಕೂಡ ಇದರಲ್ಲಿ ವಾಟ್ ಈಸ್ ಚಾರ್ಟ್ ಆ್ಯಂಡ್ ಇಸ್ ಡಿಫ್ರೆಂಟ್ ಟೈಪ್ ಆಫ್ ಚಾರ್ಟ್ ಕಾಲಮ್ ಇದೆ ಪೈನ್ ಅಕ್ಷರಗಳು ಬರ್ತಾ ಇರ್ತವೆ ನೋಡ್ತಾ ಇರ್ತಿರ್ತಾವೆ ಅದರಲ್ಲಿ ಸ್ಪ್ರೆಡ್ಶೀಟ್ ಫಾರ್ ಸ್ಮಾಲ್ ಅಕೌಂಟಿಂಗ್ ಅಂದರೆ ಮೇಂಟೇನಿಂಗ್ ಡೈಲಿ ಆ್ಯಂಡ್ ಮಂತ್ಲಿ ಸೇಲ್ಸ್ ರಿಪೋರ್ಟ್ ಟೋಟಲಿಂಗ್ ಆಫ್ ವೇರಿಯಸ್ ಟ್ರಾನ್ಸಾಕ್ಷನ್ ಪ್ರಿಪ್ರೇಷನ್ ಆಫ್ ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಇವೆಲ್ಲ ಮಾಡಬೇಕು ನಂತರ ಐದನೇ ಆಪ್ಷನ್ ಕಾಣ್ತಾ ಇದ್ದಿದ್ರಲ್ಲಿ ನಾವು ಕಂಪ್ಯೂಟರ್ ಕಮ್ಯುನಿಕೇಶನ್ ಆ್ಯಂಡ್ ಇಂಟರ್ನೆಟ್ ಕಂಪ್ಯೂಟರ್ ಕಮ್ಯುನಿಕೇಶನ್ ಆ್ಯಂಡ್ ಇಂಟರ್ನೆಟ್ ಇದಕ್ಕೆ ಒಟ್ಟಾರೆಯಾಗಿ 10 ಅಂಕಗಳನ್ನು ಇಲ್ಲಿ ನಿಗದಿ ಮಾಡಲಾಗಿದೆ ಅಂದರೆ ಇದರಲ್ಲಿ ಏನು ಬೇಸಿಕ್ ಕಂಪ್ಯೂಟರ್ ಅದರಲ್ಲಿ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ವೈಡ್ ಏರಿಯಾ ನೆಟ್ವರ್ಕ್ ಇಂಟರ್ನೆಟ್ ಇಂಟರ್ನೆಟ್ ಅಂದರೆ ಏನು ಕಾನ್ಸೆಪ್ಟ್ ಆಫ್ ಇಂಟರ್ನೆಟ್ ಅಪ್ಲಿಕೇಶನ್ ಆಫ್ ಇಂಟರ್ನೆಟ್ ಸರ್ವಿಸ್ ಆನ್ ಇಂಟರ್ನೆಟ್ ಅಂದರೆ WWW ವರ್ಲ್ಡ್ ವೈಡ್ ವೆಬ್ ಆ್ಯಂಡ್ ವೆಬ್ಸೈಟ್ಸ್ ಕಮ್ಯುನಿಕೇಶನ್ ಆನ್ ಇಂಟರ್ನೆಟ್ ನಂತರ ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನೆಟ್ಸ್ಕೇಪ್ ಕಮ್ಯುನಿಕೇಶನ್ ನಂತರ ಸರ್ಫಿಂಗ್ ದ ಇಂಟರ್ನೆಟ್ ಅದರಲ್ಲಿ ಸರ್ಚ್ ಯಾತ್ರ ಮಾಡಬೇಕು URL ಅಂದ್ರೇನು
ವೆಬ್ಸೈಟ್ ಅಂದರೆ ಏನು, ಪ್ರಿಂಟಿಂಗ್ ಸೇವಿಂಗ್ ಪೋರ್ಷನ್ ಡೌನ್ಲೋಡಿಂಗ್ ಇದೆ, ನಂತರ ಬೇಸಿಕ್ ಆಫ್ ಎಲೆಕ್ಟ್ರಾನಿಕ್ ಮೇಲ್ ಇದೆ ಅದರಲ್ಲಿ, ಅದಕ್ಕೆ ಮತ್ತೆ ಈ ಮೇಲ್ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ ನಾವು, ಚಾಟಿಂಗ್ ದ ಇಂಟರ್ನೆಟ್, ಅದರಲ್ಲಿ ಇಮೇಲ್, ಇಮೇಲ್ ಕಾನ್ಸೆಪ್ಟ್ಗೆ ಒಟ್ಟಾರಾಗಿ 10 ಅಂಕಗಳು ನಿಗದಿ ಮಾಡಲಾಗಿದೆ. ಸೊ ಇಮೇಲ್ ಅಂದರೆ ಏನು, ಸೊ ಇಮೇಲ್ ಅಂದರೆ ಏನು, ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಅರ್ಥ. ಸೊ ವಾಟ್ ಈಸ್ ಎಲೆಕ್ಟ್ರಾನಿಕ್ ಮೇಲ್? ಇಮೇಲ್ ಅಡ್ರೆಸಿಂಗ್, ಮೇಲ್ ಬಾಕ್ಸ್, ಇನ್ಬಾಕ್ಸ್, ಕಟ್ ಬಾಕ್ಸ್, ಯೂಸಿಂಗ್ ಇಮೇಲ್ಸ್, ವಿವಿಂಗ್, ಸೆಂಡಿಂಗ್, ಸೇವಿಂಗ್, ಸೆಂಡಿಂಗ್ ಸೇಮ್ ಅಂಡ್ ಮೇಲ್ ಟು ವೇರಿಯಸ್ ಯೂಸರ್ಸ್, ಡಾಕ್ಯುಮೆಂಟ್ ಹ್ಯಾಂಡ್ಲಿಂಗ್, ಸೆಂಡಿಂಗ್ ಸಾಫ್ಟ್ ಕಾಪಿ, ಅಟ್ಯಾಚ್ಮೆಂಟ್ ಯಾವ ಥರ ಮಾಡಬೇಕು, ಅಲ್ಲಿ ಮುಖ್ಯವಾಗಿ ಸಿ ಸಿ ಕಾರ್ಬನ್ ಕಾಪಿ ಬರ್ತದೆ ಅವೆಲ್ಲವೂ ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಸೆಂಡ್ ಪೋರ್ಷನ್ ಆಫ್ ಡಾಕ್ಯುಮೆಂಟ್ ಇಮೇಲ್. ನಂತರ 5 ಅಂಕಗಳನ್ನು ಒಟ್ಟಾರೆಯಾಗಿ ಅದರಲ್ಲಿ ಪಿ ಪಿ ಟಿ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ಇಲ್ಲಿ ನಾವು ಏನು ಮಾಡಲಾಗಿದೆ ಅಂತಂದರೆ ಒಟ್ಟಾರೆಯಾಗಿ 5 ಅಂಕಗಳನ್ನು ಇಲ್ಲಿ ಸಿಲೆಬಸ್ಸಲ್ಲಿ ಕೊಡಲಾಗಿದೆ. ಸೊ ಆ ಒಂದು ಪಿ ಪಿ ಟಿ ಪವರ್ ಪಾಯಿಂಟ್ನಲ್ಲಿ ಬೇಸಿಕ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಡಾಕ್ಯುಮೆಂಟ್ ಆ್ಯಂಡ್ ಪ್ರೆಸೆಂಟೇಷನ್, ಯೂಸಿಂಗ್ ಪವರ್ ಪಾಯಿಂಟ್, ಓಪನಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಅದರಲ್ಲಿ ಕ್ರಿಯೇಷನ್ ಆಫ್ ಪ್ರೆಸೆಂಟೇಷನ್ ಯಾವ ಥರ ಮಾಡಬೇಕು, ಪ್ರಿಪ್ರೇಷನ್ ಆಫ್ ಸ್ಲೈಡ್ಸ್ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನಂತರ ಅಸ್ಥೆಟಿಕ್ಸ್, ಸ್ಲೈಡ್ ಡಿಸೈನ್ ಯಾವ ಥರ ಮಾಡಬೇಕು, ಬ್ಯಾಕ್ಗ್ರೌಂಡ್ ಯಾವ ಥರ ಮಾಡಬೇಕು. ನಂತರ 7 ಹೆಡ್ಲೈನ್ ನೋಡ್ತಾ ಇದ್ದೀವಿ ನಾವು, ನಾಲೆಜ್ ಆಫ್ ಕನ್ನಡ ನುಡಿ ಸಾಫ್ಟ್ವೇರ್, ಅದಕ್ಕೆ 10 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಅಂದರೆ ನುಡಿ ಸಾಫ್ಟ್ವೇರ್ನಲ್ಲಿ ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ಶೀಟ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಇಂಟರ್ನೆಟ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ. ಸೊ ನುಡಿ ಸಾಫ್ಟ್ವೇರ್ ನಿಂತು ಗೊತ್ತಿದ್ದರೆ 10 ಅಂಕಗಳು ತಮಗೆ ಲಭ್ಯವಾಗ್ತವೆ. ನಂತರ ಪ್ಯಾಟರ್ನ್ ಆಫ್ ಟೆಸ್ಟಿಂಗ್ ನೋಡ್ತಾ ಇದ್ದೀವಿ ಇದರಲ್ಲಿ, ದ ಟೆಸ್ಟ್ ಶಾಲ್ ಬಿ ಆನ್ಲೈನ್ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಇರ್ತದೆ ಇದರಲ್ಲಿ, ಒಟ್ಟಾರೆಯಾಗಿ ಟೋಟಲ್ ಕ್ವೆಶನ್ಸ್ ಇರ್ತವೆ, ಒಟ್ಟಾರೆಯಾಗಿ ಹ್ಯಾಂಗ್ ಮಾಡ್ತಾರೆ ಅಂದ್ಕೊಂಡು ಇಲ್ಲಿ ಮಾಹಿತಿ ಕೊಡಲಾಗಿದೆ ಇದರಲ್ಲಿ. ಸೊ ನೋಡ್ತಾ ಇದ್ದೀವಿ ಇದರಲ್ಲಿ ಯಾವ ಥರ ಮಾಡ್ತಾರಂತೆ, ಎಮ್ ಸಿ ಕ್ಯೂ ಟೈಪ್ ಕ್ವೆಶನ್ಸ್ ಇರ್ತವೆ, 80 ಅಂಕಗಳಲ್ಲಿ ಇದಿರ್ತವೆ, 1 ಮಾರ್ಕ್ಸ್ ಈಚ್ ಎಲ್ಲವೂ ಕೂಡ 1 ಅಂಕಗಳು ಇರ್ತವೆ. ಇಂಡಿಕೇಟಿವ್ ಅಲೋಕೇಶನ್ಸ್ ಆಫ್ 18 ಮಾರ್ಕ್ಸ್ ಬೇಸ್ಡ್ ಆನ್ ಸಿಲೆಬಸ್ ಇರ್ತದೆ ಇದರಲ್ಲಿ. ನೋಡ್ತಾ ಈಗಾಗಲೇ ತಿಳಿಸಿದ ಹಾಗೆ ನೋಡ್ತಾ ಇದ್ದೀವಿ, 5 ಅಂಕಗಳು, 20 ಅಂಕಗಳು, 20 ಸ್ಪ್ರೆಡ್ಶೀಟ್, 20 ಅಂಕಗಳು ಕಂಪ್ಯೂಟರ್ ಕಮ್ಯುನಿಕೇಷನ್ ಇಂಟರ್ನೆಟ್ ಇದೆ. ನಂತರ ನುಡಿ ಕನ್ನಡಕ್ಕೆ 10 ಅಂಕಗಳಿವೆ, ಪವರ್ ಪಾಯಿಂಟ್ 5 ಅಂಕಗಳಿವೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಇಲ್ಲಿ 80 ಅಂಕಗಳು ನಮಗೆ ಲಭ್ಯವಾಗ್ತವೆ. ಸೊ 80 ಅಂಕಗಳು ಈ ಥರ ಇದಿರ್ತದೆ ಅಂತ ಹೇಳ್ಬೋದು. ನಂಬರ್ ಆಫ್ ಪೇಪರ್ಸ್ ಅಂತಿದೆ, ದೇರ್ ಶಾಲ್ ಬಿ 1 ಪೇಪರ್ ಕಂಬೈನಿಂಗ್ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್, ಒಂದೇ ಒಂದು ಪೇಪರ್ ಇರ್ತದೆ. ಸೊ ದ ಕ್ವಶನ್ ಪೇಪರ್ ಶಾಲ್ ಬಿ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಎರಡೂ ಕೂಡ ತಾವು ಆಯ್ಕೆ ಮಾಡೋಕೋಬೋದು. ಕನ್ನಡ ಬೇಕಾದ್ರೆ ಕನ್ನಡ ಮಾಡ್ಬೋದು, ಇಂಗ್ಲೀಷ್ ಮಾಡಿದ್ರೆ ಇಂಗ್ಲೀಷ್ ಮಾಡ್ಬೋದು. ಹೀಗಾಗಿ ಆಯ್ಕೆ ನಿಮಗೆ ಬಿಟ್ಟಂತಹ ಒಂದು ವಿಷಯವಾಗಿದೆ. ಸೊ ಆತ್ಮೀಯರೇ, ಕ್ಯೂನಿಸ್ ಒಂದು ಸಂಸ್ಥೆಯು ಈ ಒಂದು ಸಿ ಎಲ್ ಟಿ ಎಕ್ಸಾಮ್ ತೆಗೆದುಕೊಳ್ತಾ ಇದೆ. ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಸರ್ಕಾರಿ ನೌಕರರು ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲೇಬೇಕು. ಈ ಒಂದು ಸಿಲೆಬಸ್ ತಿಳಿಸಿದ ಹಾಗೆ ತಾವೆಲ್ಲರೂ ಕೂಡ ಫಾಲೋ ಮಾಡಿ ಈ ಒಂದು ಸಿಲೆಬಸ್ ಅನ್ನು ತಿಳಿದುಕೊಂಡು ತಾವು ಉತ್ತೀರ್ಣರಾಗಿ ಹೇಳ್ತಾ, ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ ಕ್ಲೋಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಧನ್ಯವಾದಗಳು, ಗುಡ್ ಡೇ.